ಗಣೇಶನ ಈಚರ್ ಗಾಡಿಯಲ್ಲಿ ಕೂಡಿಸಿದೀವಿ. ಇವಾಗ ಏನಿತ್ತು ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಕೂಡಿಸೋದು ಒಂದೇ ಬಾಕಿ ಗುರು ನೋಡ್ತಾ ಇರಲ್ಲ, ಫುಲ್ಲು ಮಸ್ತ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಸ್ಪೆಷಲ್ ವಿಡಿಯೋ ಅಂದ್ಕೊಳ್ರಿ ಗುರು, ಯಾಕಂದ್ರೆ ನೋಡಿದಿರಲ್ಲ ತಮ್ಮೇಲು ಮತ್ತು ಟೈಟ್ಲ್ ನೋಡಿದಿರಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶನ ಚತುರ್ಥಿ ಬರ್ತಿದೆ. ಅದಕ್ಕೆ ನಮ್ಮ ಬಸ್ಸೀಡ್ ಗೇಮ್ನಲ್ಲಿ ಇದು ಮೊದಲನೇ ಬಾರಿ ಗುರು ಈ ಥರ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿರುವಂಥ ಗಣೇಶನ ವಿಗ್ರಹ ಆಗಿರುತ್ತೆ. ಸೊ ಈ ಒಂದು ಗಣೇಶನ ವಿಗ್ರಹ ಯಾವ ರೀತಿ ನಮ್ಮ ಗೇಮಲ್ಲಿ ಡೌನ್ಲೋಡ್ ಮಾಡೋದು, ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡೋಕ್ಕೋಬೇಡಿ. ತುಂಬ ಚೆನ್ನಾಗಿರುವಂಥ ಗಣೇಶನ ವಿಗ್ರಹ ಆಗಿರುತ್ತೆ ಗುರು, ದೊಡ್ಡದಾಗಿರುವಂಥ ಗಣೇಶನ ವಿಗ್ರಹ ಗುರು. ಯಾರು ಕೂಡ ಈ ಥರ ಬಸ್ಸೀಡ್ ಗೇಮ್ನಲ್ಲಿ ಕ್ರಿಯೇಟ್ ಮಾಡಲಿ, ಇದೇ ಮೊದಲನೇ ಬಾರಿ ಗುರು. ಮೊದಲೇ ಇತ್ತು ಒಂದು 4 ಇಯರ್ಸ್, ಒಂದು 5 ಇಯರ್ಸ್ ಬ್ಯಾಕೆ ಒಂದು ಗಣೇಶನ ವಿಗ್ರಹ ಇತ್ತು ಗುರು. ಅದು ಆಟೋ ಮೂಲಕ ಬಂತಲ್ಲ ಗುರು, ಆಟೋ ಒಂದು ಚಿಕ್ಕದು ಬಂತಲ್ಲ ಗುರು ಗಣೇಶ, ಅದು ಆಲ್ರೆಡಿ ವಿಡಿಯೋ ಮಾಡಿದ್ವಿ ಒಂದು 2-3 ವರ್ಷ. ಅದೇ ಹಾಕೊಂಬಿಟ್ಟು ಪ್ಲೇ ಮಾಡ್ತಾ ಇದ್ರು, ತುಂಬ ಜನ ಕೇಳ್ತಾ ಇದ್ರು ಬ್ರೋ ಗಣೇಶನ ಹಬ್ಬ ಬರ್ತಿದೆ ಗುರು, ಯಾವಾಗ ಗುರು ಗಣೇಶನದು ಯಾವ್ದು ಕೂಡ ಮೋಡ್ ಬಂದಿಲ್ಲ ವಿಡಿಯೋ ಮಾಡಿಗುರು ಅಂತ ಕೇಳ್ತಾ ಇದ್ರಿ. ಬಟ್ ನಾವು ಕೂಡ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಅದೇ ಗಾಡಿ ಇದೆ ಗುರು, ಆಟೋ ಒಂದು ಗಾಡಿ ಇತ್ತು ಅದು ಆಲ್ರೆಡಿ ಮಾಡಿದ್ವಿ. ಮತ್ತೇನು ಗುರು ಬೇಡ ಬಿಡು ಗುರು, ಇನ್ನು ಯಾರು ರೆಡಿ ಮಾಡಲಿ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಗುರು ಒಂದು ಗಣೇಶನ ವಿಗ್ರಹ ಬಂತು ನೋಡಿ ಗುರು, ಈಚರ್ ಗಾಡಿಯಲ್ಲಿ ತುಂಬ ಚೆನ್ನಾಗಿರುವಂಥ ದೊಡ್ಡ ಗಣೇಶ ಗುರು. ನೀವು ಕೂಡ ನಿಮ್ಮ ಗೇಮಲ್ಲಿ ಹಾಕಿಕೊಳ್ಳಿ, ಎಂಜಾಯ್ ಮಾಡಿ. ನೀವು ಕೂಡ ತುಂಬ ಚೆನ್ನಾಗಿರುವಂಥ ಗಣೇಶನ ವಿಗ್ರಹ ಆಗಿರುತ್ತೆ. ಸೊ ಯಾವ ರೀತಿ ಹಾಕಿಕೊಳ್ಳೋದು, ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದಂಥ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡೋಕ್ಕೋಬೇಡಿ, ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಜಾಸ್ತಿ ಏನು ಬೇಕಾಗಿಲ್ಲ, ನೆಟ್ ಏನು ಬೇಕಾಗಿಲ್ಲ, ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಮಾತ್ರ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊತೀರಾ. ಸೊ ಇನ್ಯಾಕೆ ತಡ ಮಾಡ್ತೀರಾ, ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಗಣೇಶನ ವಿಗ್ರಹ ನೋಡೋಣ, ಓಕೆನಾ? ಫಸ್ಟಲ್ಲಿ ನೋಡ್ಬಿಟ್ಟು ಏನೆಲ್ಲ ರೆಡಿ ಮಾಡಿದ್ರೆ ಅಂತೆಲ್ಲ ನೋಡ್ಬಿಟ್ಟು ಆಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋಣ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸೈಡ್ ಸಬ್ಸ್ಕ್ರೈಬ್ ಅಂತ ಕಾಣ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಗಂಟೆ ಬಟ್ಟನ್ನ ಆಲ್ ಲೆಕ್ಕಂದಿರಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಅವರು ಕೂಡ ಅವರ ಬಸ್ಸೀಡ್ ಗೇಮ್ನಲ್ಲಿ ಈ ಒಂದು ಗಣೇಶನ ವಿಗ್ರಹ ಹಾಕೊಂಬಿಟ್ಟು ಅವರು ಕೂಡ ಪ್ಲೇ ಮಾಡಲಿ. ಓಕೆ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗುರು, ಫೈನಲಿ ನಮ್ಮ ಗಣೇಶನ ಈಚರ್ ಗಾಡಿಯಲ್ಲಿ ಕೂಡಿಸಿದೀವಿ. ಇವಾಗ ಏನಿತ್ತು ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಕೂಡಿಸೋದು ಒಂದೇ ಬಾಕಿ ಗುರು, ನೋಡ್ತಾ ಇರಲ್ಲ, ಫುಲ್ಲು ಮಸ್ತು ಬೆಂಕಿ ಅಂತ ಅಂದ್ಕೊಳ್ರಿ. ನೋಡ್ತಾ ಇರೋ ಗುರು ಎಷ್ಟು ಅಡಿ ಇರ್ಬೋದು ಗುರು ಇದು ನೋಡಿರಿ ಗುರು, ಬೆಂಕಿ ಅಂತ ಅಂದ್ಕೊಳ್ರಿ ನೋಡಿ. ಅದು ನಮ್ಮ ಈಚರ್ ಗಾಡಿಯಲ್ಲಿ ಕೂಡಿಸಿದ್ರೆ ನೋಡ್ತಾ ಇರಲ್ಲ, ಫುಲ್ ಮಸ್ತ್ ಆಗಿದೆ ಗುರು. ರೀಸೆಂಟಾಗಿ ಈ ಒಂದು ರೆಡಿ ಮಾಡಿದರೆ ಗಣೇಶನ ವಿಗ್ರಹ ಸ್ಟ್ಯಾಚು ನೋಡ್ತಾ ಇರ್ಬೋದು ಗುರು, ಬೆಂಕಿ ಸ್ಟ್ಯಾಚು ಅಂತ ಹೇಳ್ಬೋದು. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಕೂಡ ಎಂಜಾಯ್ ಮಾಡಿ. ನೋಡ್ತಾ ಇರಲ್ಲ, ಫುಲ್ ಗಾಡಿಯಲ್ಲಿ ಎಗ್ ಕೂಡಿಸ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು. ನಮಗೆ ಫುಲ್ ಡಿಜೆ ಗೀಜೆ ಎಲ್ಲ ಹಾಕಿಬಿಟ್ಟಿದ್ದಾರೆ ಗುರು, ಹಿಂದೆ ನೋಡ್ತಾ ಇಲ್ಲ. ಫುಲ್ ನಿಮಗೆ ಮುಂದೆ ಡಿಜೆ ಎಲ್ಲ ಹಾಕಿರುವಂಥದ್ದು, ಮತ್ತು ಬ್ಯಾಕ್ ಸೈಡ್ ನಿಮಗೆಲ್ಲ ಜನ್ರೇಟ್ ಎಲ್ಲ ಇರುವಂಥದ್ದು. ಸೊ ನಮಗೆಲ್ಲ ಬೇಕಲ್ಲ ಡಿಸ್ಕೋ ಲ್ಯಾಂಡ್ ಎಲ್ಲ ಕೂಡ ನಿಮಗೆ ಪ್ಲೇ ಮಾಡ್ಬೇಕಂದ್ರೆ, ಎಲ್ಲ ಡ್ಯಾನ್ಸ್ ಮಾಡ್ಬೇಕಂದ್ರೆ ನೋಡ್ತಾ ಇಲ್ಲ, ಫುಲ್ ಬೆಂಕಿ ಅಂದ್ಕೊಳ್ರಿ. ನಿಮಗೆ ಗಾಡಿ ಫ್ರಂಟ್ ಲುಕ್ ನೋಡೋಣ ಬನ್ನಿ. ಈ ಒಂದು ಈಚರ್ ಗಾಡಿ ಯಾರು ಕಣ, ಈಚರ್ ಗಾಡಿಯಲ್ಲಿ ಈ ಒಂದು ಗಣೇಶನ ವಿಗ್ರಹ ಸ್ಟ್ಯಾಚಿನ ಕೂಡಿಸಿದ್ರೆ ನೋಡ್ತಾ ಇರಲ್ಲ. ಮುಂದೆ ಗಣೇಶನ ಫೋಟೋ ಕೂಡ ಇರುವಂಥದ್ದು ಈಚರ್ ಗಾಡಿ ಮೇಲೆ ಇದೆಲ್ಲ, ಅದ್ರ ಮೇಲೆ ನಿಮ್ಗೆ ಗಣೇಶ ಒಂದು ಫೋಟೋ ಕೂಡ ನಿಮಗೆ ಕೂಡಿಸಿರುವಂಥದ್ದು. ಮತ್ತು ಅದ್ರ ಮುಂದೆ ನಿಮಗೆಲ್ಲ ಕೂಡ ಡಿಜೆ ಗೀಜೆ ಎಲ್ಲ ಡಿಸ್ಕೋ ಲೈಟ್ಸ್ ಎಲ್ಲ ಕೂಡ ಫೋಕಸ್ ಲೈಟ್ ಎಲ್ಲ ಗಣೇಶನ ಮಕ್ಕಕ್ಕೆ ಬೀಳ್ತಾರೆ. ಆ ರೀತಿ ಎಲ್ಲ ಕೂಡ ರಿಯಲ್ ಲೈಫಲ್ಲಿ ಏನು ಸೇಮ್ ಇಕ್ಕಿರ್ತಾರೆ ಗುರು, ರಿಯಲ್ ಲೈಫಲ್ಲೆಲ್ಲ ಮಾಡಿರ್ತಾರಲ್ಲ ಸೇಮ್ ಹಂಗೆ ಕೂಡ ರೆಡಿ ಮಾಡಿದ್ದಾರೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ ರಿಯಲ್ ಲೈಫಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ಸೇಮ್ ಅದೇ ರೀತಿನ ರೆಡಿ ಮಾಡಿದ್ರೆ ಅಂತ ಹೇಳ್ಬೋದು. ನಿಮಗೆ ಈ ರೀತಿ ಸಿಗುತ್ತೆ ಗಣೇಶನ ವಿಗ್ರಹ ನೋಡ್ತಾ ಗುರು, ವಿಗ್ರಹ ಕಾಣುತ್ತೆಲ್ಲ ತಲೆಗಳು ನೋಡ್ತಾ, ಈ ಸೈಡ್ ಈ ಸೈಡ್ ಎಲ್ಲ ಕೂಡ ತಲೆಗಳೆಲ್ಲ ರೆಡಿ ಮಾಡಿರುವಂಥ ಫುಲ್ ದೊಡ್ಡದಾಗಿರುವಂಥ ಗಣೇಶ ಆಗಿರುತ್ತೆ. ಸೊ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ತಾ ಇಲ್ಲ. ಮತ್ತು ಬ್ಯಾಕ್ ಸೈಡ್ ಬರೋದಾದ್ರೆ ಬ್ಯಾಕ್ ಸೈಡ್ ನಿಮಗೆ ಜನ್ರೇಟರ್ ಗುರು ಅಲ್ಲಿ ಬರಬೇಕಲ್ಲ, ಮತ್ತು ಕರೆಂಟ್ ಬೇಕಂದರೆ ಜನ್ರೇಟರ್ ಇಕ್ಕಿರುವಂಥದ್ದು. ಸೊ ಬೆಂಕಿ ಅಂತ ಅಂದ್ಕೊಳ್ರಿ, ನೋಡಿದ್ರಲ್ಲ ಇಷ್ಟು ಕೂಡ ಗಣೇಶನ ವಿಗ್ರಹ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಕೂಡ ಪ್ಲೇ ಮಾಡಿ. ತುಂಬ ಜನ ಕೇಳ್ತಿದ್ರು ಬ್ರೋ ಗಣೇಶನ ವಿಗ್ರಹದ ವಿಡಿಯೋ ಮಾಡಿ ಬ್ರೋ ಅಂತ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿ, ಎರಡೂ ಕೂಡ ಪ್ಲೇ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಕನ್ನಡಿಗರು ನೀವು ಹೆಂಗಿರ್ಬೇಕು ಹೇಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 50K ಹತ್ರದಲ್ಲಿ ಇದೀವಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ, ನೋಡೋಣ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ. ಮತ್ತು ಯಾರೆಲ್ಲ ನೀವು ಕೂಡ ರಿಯಲ್ ಲೈಫಲ್ಲಿ ಗಣೇಶನ ಕೂಡಿಸ್ತಾ ಇದ್ರೆ, ಸೊ ತಡ ಕಮೆಂಟ್ ಮಾಡಿ. ಸೊ ಬನ್ನಿ, ತುಂಬ ಲೇಟ್ ಮಾಡಬೇಡ. ಈ ಒಂದು ಗಣೇಶನ ವಿಗ್ರಹ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಹಾಕಿಕೊಳ್ಳೋದು ತಿಳಿಸ್ಕೊಡ್ತೀನಿ. ನೀವು ಕೂಡ ಈ ಒಂದು ಗಣೇಶನ ವಿಗ್ರಹ ಹಾಕ್ಬೇಕಂದ್ರೆ ಯಾರೆಲ್ಲ ಹೊಸೊಬ್ಬರು ಗೇಮ್ ಡೌನ್ಲೋಡ್ ಮಾಡಿಲ್ಲ ಅಂದರೆ, ಸೊ ನಿಮ್ಮ ಹತ್ರ ಗೇಮ್ ಇರಬೇಕು ಅವತ್ತು. ಇವಾಗ ಏನು ನಾನು ತೋರಿಸ್ತೇನೆ ಗೇಮ್ ಫೋಟೋ, ಈ ಒಂದು ಗೇಮ್ ಇರಲೇಬೇಕು ಅವತ್ತು. ಹೊಸೊಬ್ಬರಿಗೆ ಹೇಳ್ತಾ ಇರೋದು ಹಳೆಬ್ರಿಗೆಲ್ಲ ಇರುತ್ತೆ. ಈ ಒಂದು ಗೇಮ್ ಇದ್ರೆ ಮಾತ್ರ ಈ ಒಂದು ಗಣೇಶನ ವಿಗ್ರಹ ನೀವು ಕೂಡ ಹಾಕೋಬೋದು. ಮತ್ತು ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ. ಗೇಮು ಅಪ್ಲಿಕೇಶನ್ನು ಎರಡೂ ಕೂಡ ಪ್ಲೇಸ್ಟೋರಲ್ಲೇ ಅವೈಲ್ ಇದೆ. ಬೇಕಂದ್ರೆ ಲಿಂಕ್ ಇದೆ, ಇವಳು ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಬನ್ನಿ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ.
ಓಕೆ, ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಗಣಪತಿ ವಿಗ್ರಹ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಈ ಒಂದು ಗಣಪತಿ ಮೋಡ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಹೇಗೆ ಸಿಂಪಲಾಗಿ ಇವರ ವಿಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ, ಈ ಒಂದು ಮೋಡಿಗೆ ಪಾಸ್ವರ್ಡ್ ಇರುವಂಥ ನಾವು ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ತೀವಲ್ಲ, ಸೊ ಇವರ ಒಂದು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. 3:04 ಇದೆಲ್ಲ, ಸೊ ಇವರ ಒಂದು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ನಾವು ಮುಂದೆ ಎಲ್ಲ ಹಾಕ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಪಾಸ್ವರ್ಡ್ ತೊಗೊಳ್ಳಿ. ಇವಾಗ ನೀವು ಸಿಂಪಲಾಗಿ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಇಲ್ಲಿ ತೇಡ ಮೋರ್ ಅಂತ ಕಾಣುತ್ತೆ. ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತೇಡ ಬನ್ನಿ. ತೇಡ ಬನ್ನಿ, ಹಂಗೆ ತೇಡ ಬಂದು ನೋಡ್ತಾರೋದು. ಇಲ್ಲಿ ನೋಡ್ತಾರೋದು ಕಾಣಿಸ್ತಿಲ್ಲ, ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತದೆ, ಮತ್ತೆ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತದೆ. ಸೊ ನಾವು ಮೋಡ್ ಒಂದೇ ಡೌನ್ಲೋಡ್ ಮಾಡೋಣ, ಆಮೇಲೆ ಬೇಕಾದರೆ ಡೌನ್ಲೋಡ್ ಮಾಡೋಣಕ್ಕಾನ. ಮೋಡ್ ಜೊತೆಗೆ ಪೈಂಟ್ ಎಲ್ಲ ಬಂದರೆ ಇಟ್ಸ್ ಓಕೆ, ಪೈಂಟ್ ಎಲ್ಲ ಬರಲಿಲ್ಲ ಅಂದರೆ ನಾವು ಲಿವರಿ ಡೌನ್ಲೋಡ್ ಮಾಡೋಣ. ಫಸ್ಟ್ ನೋಡೋಣಕ್ಕಾನ, ಅಲ್ಲಿ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿಲ್ಲ. ಸೊ ಒಂದು ಮೋಡ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಶೇರ್ ಮಾಡಿಸಿದ ಲಿಂಕ್ ಇದೆ ಓಕೆನಾ, ಈಸಿ ಡೌನ್ಲೋಡ್ ಆಗುತ್ತೆ, ಏನು ತೊಂದರೆ ಇಲ್ಲ ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗುತ್ತೆ ಅಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿಲ್ಲ. ಸೊ ಈ ಒಂದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಥರ ನಿಮ್ಗೆ ವೈಟ್ ಆಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ. ನೆಕ್ಸ್ಟ್ ನಮಗೆ ಇಲ್ಲಿ 5 ಸೆಕೆಂಡ್ ಬೀಳುತ್ತೆ, 5 ಸೆಕೆಂಡ್ 0 ಗಂಟೆ ಕಾಯಬೇಕಾಗುತ್ತೆ. ಅದು 0 ಆದಮೇಲೆ ನಮಗೆ ಡೌನ್ಲೋಡ್ ಲಿಂಕ್ ಸ್ಟಡಿ ಅಂತ ಬರುತ್ತೆ. ಸೊ ನೀವು ಡೌನ್ಲೋಡ್ ಲಿಂಕ್ ಸ್ಟಡಿ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ. ಒಂದು ಬ್ಯಾಕ್ ಬಂದ ತಕ್ಷಣ ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ. ಸೊ ನೀವು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತಂದ್ರೆ ಒಂದು ಬ್ಯಾಕ್ ಬನ್ನಿ. ಇನ್ನೊಂದ್ಸಲ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಮಿಡಿಯೇಟ್ಲಿ ಮೋಡ್ ಡೌನ್ಲೋಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರೋದು ಮೇಲೆ ಡೌನ್ಲೋಡಿಂಗ್ ಆಗ್ತಿದೆ. ಸೊ ಅದನ್ನು ಪೂರ್ತಿ ನೀವು ಡೌನ್ಲೋಡ್ ಅವ್ರು ಕಾಯಬೇಕಾಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಈಗ ಜಡಸರಪ್ ಅಪ್ಲಿಕೇಶನ್ ಓಪನ್ ಮಾಡಿ ಓಕೆನ ಗುರು. ನೀವು ಮೋಡ್ ಫೈಲ್ ಪೂರ್ತಿ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಜಡಸರಪ್ ಅಪ್ಲಿಕೇಶನ್ ಓಪನ್ ಮಾಡಿ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನೀವು ಓಮ್ ಪೇಜಿಗೆ ಬರ್ತೀವಿ. ಇಲ್ಲಿ ನಮಗೆ ಓಮ್ ಪೇಜಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ, ಎಲ್ಲದಿರುತ್ತೆ ನೀಟಾಗಿ ಹುಡುಕಾಡ್ಬಿಟ್ಟು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಿ ಓಕೆನ. ನೆಕ್ಸ್ಟ್ ನಮಗೆ ಮೇಲೆ ಸರ್ಚ್ ಪಕ್ಕ 3 ಲೈನ್ ಕಾಣುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಕಾಣಿಸ್ತಿಲ್ಲ, ಡೇಟ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಇವತ್ತಿನ ಡೇಟ್ಗೆ ನಮಗೆ ಲಾಸ್ಟಲ್ಲಿ ಸೇವ್ ಇರುತ್ತೆ, ಲಾಸ್ಟಿಗೆ ಬನ್ನಿ. ಇಲ್ಲಿ ಕಾಣಿಸ್ತೇ ನೋಡ್ತಾ ನಮ್ಮ ಫೈಲ್ ಇದೇ ಇರುತ್ತೆ, ಇಲ್ಲಿ ಕಾಣಿಸ್ತಿಲ್ಲ, ನಾರ ಮಾರ್ಕ್ ಆಗ್ತಿಲ್ಲ, ಇದೇ ಒಂದು ಫೈಲ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಇರುತ್ತೆ. ಸೊ ಸಿಂಪಲಾಗಿ ನೀವು ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಕಾಣಿಸಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಓಕೆ, ನೋಡ್ತಿರಬಹುದು ನಾನು ಇವಾಗ ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಅವ್ರು ಯಾವ ರೀತಿ ಕೊಡಿದ್ರೂ ಸೇಮ್ ಪಾಸ್ವರ್ಡ್ ನೀವು ಹಾಕ್ಬೇಕಾಗುತ್ತೆ. ಸೊ ಅವರ ವಿಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ ಅಂತ ಹೇಳಿದ್ನಲ್ಲ, ಸೇಮ್ ಅವ್ರು ಯಾವ ರೀತಿ ಕೊಡಿದ್ರು ಪಾಸ್ವರ್ಡ್ ಸೇಮ್ ನೀವು ಅದೇ ಪಾಸ್ವರ್ಡ್ ತೊಗೊಂಬಿಟ್ಟು ಹಾಕ್ಬೇಕಾಗುತ್ತೆ. ನೀವು ಕರೆಕ್ಟಾಗಿ ಪಾಸ್ವರ್ಡ್ ಹಾಕ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಮಿಡಿಯೇಟ್ಲಿ ನಿಮಗೆ ಮೇಲೆ ಒಂದು ವೈಟ್ ಫೈಲ್ ಸೇವ್ ಇರುತ್ತೆ. ಸೊ ನೀವು ವೈಟ್ ಫೈಲ್ ಹುಡುಕಾಡ್ಬೇಕಾಗುತ್ತೆ, ಯಾವ ರೀತಿ ಹುಡುಕಾಡ್ತಿದ್ದೀನಿ ಸೇಮ್ ನೀವು ಕೊಡಿದ್ರೆ ಹುಡುಕಾಡಿ, ಇಲ್ಲಿ ಎಲ್ಲಾದರೂ ಬಂದಿರುತ್ತೆ. ಇಲ್ಲೇ ಬಂದು ನೋಡ್ತಾ ವೈಟ್ ಫೈಲ್ ಯಾರೇ ಮಾರ್ಕ್ ಆಗ್ತಿಲ್ಲ, ಕೈರಾಟಾಬಾದ್ ಗಣೇಶ್ ಅಂತ ಕಾಣ್ತಿಲ್ಲ. ಸೊ ಇದೇ ಇರುತ್ತೆ, ನೀವು ಸಿಂಪಲಾಗಿ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಒಂದು ವೈಟ್ ಫೈಲ್ ಕಾಣ್ತಿಲ್ಲ. ಸೊ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತೇಡೆ ಕಟ್ ಅಂತ ಕಾಣ್ತಿದೆ ಸಿ ಯು ಟಿ. ಸೊ ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಲ್ಲ, ಸೊ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿವೈಸ್ ಸ್ಟೋರ್ ಅಂತ ಕಾಣ್ತಿಲ್ಲ, ಡಿವೈಸ್ ಸ್ಟೋರ್ ಅದ ಮೇಲೆ ಕ್ಲಿಕ್ ಮಾಡಿ. ನಮಗೆ ನೆಕ್ಸ್ಟ್ ಇಲ್ಲಿ ಬಸ್ಸಿಡ ಅಂತ ಒಂದು ಫೋಲ್ಡರ್ ಇರುತ್ತೆ, ಈ ಒಂದು ಫೋಲ್ಡರ್ ಒಂದೊಂದ್ಸಲ ಮೇಲೆ ಇರುತ್ತೆ, ಒಂದ್ಸಲ ತೇಡೆ ಇರುತ್ತೆ. ನೀಟಾಗಿ ಅದು ಎಲ್ಲಿದಂತೂ ಹುಡುಕಾಡ್ಬಿಟ್ಟು ಆ ಒಂದು ಬಸ್ಸಿಡ್ ಫೋಲ್ಡರ್ನ ಓಪನ್ ಮಾಡಿ ಹೋಗೋಣ. ನೆಕ್ಸ್ಟ್ ಮೋಡ್ಸ್ ಅಂತಿದೆ, MODS ಅಂತ. ಸೊ ಇಂದು ಮೋಡ್ಸ್ ಫೋಲ್ಡರ್ನ ಓಪನ್ ಮಾಡಿ ನೆಕ್ಸ್ಟ್ ತೇಡ್ ರೆಕ್ಪರ್ ಥರ ಸಿಮಿಲಿದೆ ಪೇಸ್ಟು. ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿಯಿತು, ನಮ್ಮ ಗೇಮಲ್ಲಿ ಇವಾಗ ನಮ್ಮ ಗಣೇಶ ಟ್ರಕ್ ಎಲ್ಲ ಕೂಡ ಆ್ಯಡ್ ಆಗಿದೆ. ಸೊ ನಿಮ್ಮ ಗೇಮ್ನ ಓಪನ್ ಮಾಡಿ ಗೇಮಲ್ಲಿ ಎಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ. ಓಕೆ ಗುರು, ಗೇಮ್ನ ಓಪನ್ ಮಾಡಿದ್ರೆ ನಮ್ಮ ಗಣೇಶ ಟ್ರಕ್ ಎಲ್ಲಿ ಬಂದಿದೆಪ್ಪ ಚೆಕ್ ಮಾಡಿದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಿಲ್ಲ. ಸೊ ಈ ಒಂದು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಆ ಸೈಡ್ ಸೈಡ್ ಆರಾಮ್ ಮಾರ್ಕ್ ಕಾಣ್ತಿಲ್ಲ. ಸೊ ನೀವು ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿ ಇಲ್ಲೇ ಎಲ್ಲಾದರೂ ಒಂದು ಸೈಡ್ ಬಂದಿರುತ್ತೆ ಗುರು, ನೀವು ಯಾವುದಾದ್ರು ಗೇಮಲ್ಲಿ ಆ್ಯಡ್ ಮಾಡ್ತಿರಲ್ಲ. ಸೊ ಅದೆಲ್ಲ ಒಂದೊಂದಾಗೆ ತೋರಿಸ್ತಾ ಇರ್ತೀನಿ, ನೀವು ಒಂದೊಂದಾಗೆ ಚೆಕ್ ಮಾಡ್ತಾ ಇರೋ ಇಲ್ಲೇ ಬಂದಿರುತ್ತೆ. ನಾನು ಯಾವ ರೀತಿ ಚೆಕ್ ಮಾಡ್ತಾಯಿಲ್ಲ, ಸೇಮ್ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಇದೇ ರೀತಿ ಚೆಕ್ ಮಾಡ್ತಾರೆ, ಇಲ್ಲೇ ಬಂದಿರುತ್ತೆ. ಓಕೆ, ನೋಡ್ತಾರೋದು ಚೆಕ್ ಮಾಡ್ತಾ ಇದ್ದೀನಿ. ಸೇಮ್ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಇದೇ ರೀತಿ ಚೆಕ್ ಮಾಡಿ, ನಮ್ಮ ಗಣೇಶ ಮತ್ತು ಟ್ರಕ್ ಎಲ್ಲ ಇಲ್ಲೇ ಬಂದಿರುತ್ತೆ ಎಲ್ಲ ಒಂದು ಕಡೆ. ನೋಡ್ತಾರೋದು ಚೆಕ್ ಮಾಡ್ತೀನಿ ಗುರು, ನೋಡ್ತಾರೋದು ಬಂದಿರುವಂಥದ್ದು ಗುರು, ಕಾಣಿಸೇ ಇಲ್ಲ, ತುಂಬ ಚೆನ್ನಾಗಿರುವಂಥದ್ದಾಗಿರುತ್ತೆ. ನೋಡ್ತಾರೋದು ಏನು ಲಿವರ್ ಏನು ಅಪ್ಲೈ ಮಾಡೋ ಅವಶ್ಯಕತೆ ಅಲ್ಲ. ನೋಡ್ತಾರೋದು ಎಲ್ಲ ಅದ್ರ ಜೊತೆಗೆ ಬಂದಿದೆ. ಇದು ತಡ ಯೂಸ್ ಅಂತ ಕಾಣ್ತಿಲ್ಲ. ಸೊ ಒಂದು ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ನಮ್ಮ ಗೇಮ್ನ ಓಮ್ ಪೇಜಿಗೆ ಬಂದುಬಿಟ್ಟು ಆ್ಯಡ್ ಆಗಿರುತ್ತೆ. ಅಲ್ಲಿ ಮೇಲೆ ಬ್ಲೂ ಕಲರ್ ಇದೆಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪರ್ಮನೆಂಟಾಗಿ ನಿಮ್ಮ ಗೇಮಲ್ಲಿ ಓಮ್ ಪೇಜಿಗೆ ಆರಾಮಾಗಿ ಆ್ಯಡ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಆದಷ್ಟು ಶೇರ್ ಮಾಡಿರಿ. ನೋಡ್ತಾ ಇರಲ್ಲ ಗೇಮಿಗೆ ಬಂದುಬಿಟ್ಟು ಆ್ಯಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಫ್ರೀ ಮೋಡು, ಕೆರಿಯರ್ ಮೋಡು, ಟೂರ್ ಮೋಡು ಎಲ್ಲ ಕೂಡ ಪ್ಲೇ ಮಾಡ್ಬೋದು ಓಕೆನಾ. ಓಕೆ ಗುರು, ನೋಡಿದ್ರಲ್ಲ ಗಣೇಶನ್
ಟೆಂಪಲ್ ಗಣೇಶನ ಕೂಡಿಸ್ತಾ ಇದ್ರೆ. ಸೊ ತೇಡ ಕಮೆಂಟ್ ಮಾಡಿರಿ ಗುರು, ಯಾರೆಲ್ಲ ನೋಡೋಣ ಕೂಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ತೇಡ ಕಮೆಂಟ್ ಮಾಡಿರಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಹೇಗಿತ್ತಂತ ತೇಡ ಕಮೆಂಟ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.